ಬೆಳ್ಳಂಬೆಳಗ್ಗೆ ಮಧುಗಿರಿಯಲ್ಲಿ ಭ್ರಷ್ಟ ಅಧಿಕಾರಿಗೆ ಎಸಿಬಿ ಶಾಕ್ ಮುಟ್ಟಿಸಿದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಶ್ರೀನಿವಾಸ್ ಇವರು ಸಮಾಜ ಕಲ್ಯಾಣ ಇಲಾಖೆಯ ಜನರಲ್ ಮ್ಯಾನೇಜರ್ ಅಂತ ಹೇಳಲಾಗ್ತಾ ಇದೆ. ಈಗ ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾನೆ ಹೇಳ್ತಾರೆ. ಸತತವಾಗಿ ನಾವು ಯಾವಾಗ್ಲೂ ಒಂದು ನಮ್ಮ ಸರ್ಕಾರಿ ಹುದ್ದೆಯಲ್ಲಿ ಇದ್ರು ಕೂಡ ನಾವು ದೇವರ ಕೆಲಸ ಅನ್ಕೊಂಡು ನಾವು ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಏನೋ ನಮ್ಗೆ ದುಡ್ಡು ಬರ್ತಾ ಇದೆ ಅಂತ ಗೊತ್ತಾದ್ಮೇಲೆ ನಾವು ಇದನ್ನ ಯಾವ ಹುದ್ದೆಯಲ್ಲಿ ಇದೀವಿ ಅನ್ನೋದು ಕೂಡ ಇದನ್ನ ಮರ್ತು ಆ ದುಡ್ಡಿನ ಒಂದು ಬೆನ್ನಿಗೆ ನಾವು ಅಂದ್ರೆ ದುಡ್ಡಿನ ಹಿಂದೆ ನಾವು ಹೋಗ್ತಾ ಇರ್ತೀವಿ. ಸೊ ಆ ಕಾರಣಕ್ಕಾಗಿ ಅದು ತುಂಬಾ ದಿನ ಕೂಡ ಆಟ ನಡೆಯಲ್ಲ. ಈಗ ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಯಾರೋ ಒಬ್ಬ ವ್ಯಕ್ತಿಯ ಹೊಟ್ಟೆ ಮೇಲೆ ನಾವು ಕಲ್ಲು ಹೊಡೆದು ನಾವು ದುಡ್ಡನ್ನ ಸಂಪಾದನೆ ಮಾಡ್ತೀವಿ ಅಂತ ಅಂದ್ರೆ ಇದು ಅಸಾಧ್ಯದ ಕೆಲಸು ಅಂತ ಹೇಳ್ಬೋದು. ಒಂದಲ್ಲ ಒಂದಿನ ಇದು ಆಚೆ ಬಂದೇ ಬರುತ್ತೆ, ಏನಾಗ್ತಾ ಇದೆ ಅಲ್ಲಿ ಅಂತ ಕೂಡ. ಇದು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿರುವ ಶ್ರೀನಿವಾಸ್ ಇವರೊಬ್ರು ಸಮಾಜ ಕಲ್ಯಾಣ ಇಲಾಖೆಯ ಜನರಲ್ ಮ್ಯಾನೇಜರ್ ಅಂತ. ಇವರು ಶ್ರೀನಿವಾಸರ ಎರಡು ಫಾರ್ಮ್ ಹೌಸ್ಗಳ ಮೇಲೆ ಎಸಿಬಿ ದಾಳಿ ನಡೆಸಿದ್ದಾರೆ. ಪುರವರ ಬಳಿಯಲ್ಲಿರುವ ಎಜಿಒ ಫಾರ್ಮ್ ಹೌಸ್ ಇದು ತುಮಕೂರಿನ ಮಧುಗಿರಿ ತಾಲೂಕಿನ ಪುರವರ ಕೌತಮಾರನಹಳ್ಳಿಯಲ್ಲಿರುವ ಎಜಿಒ ಫಾರ್ಮ್ ಹೌಸ್ ಮೇಲೆ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಇಂದು ಬೆಳಗ್ಗೆ 7 ಗಂಟೆಗೆ ನಡೆಸಿರುವಂತಹ ದಾಳಿ ಇದು. ಎಸಿಬಿ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ದಾಳಿಯನ್ನ ನಡೆಸಿದ್ದಾರೆ. ಏನೆಲ್ಲ ಅಂತಂದ್ರೆ ದುಡ್ಡು ಮಾಡ್ತಾ ಇರುವಂತದ್ದು ಅಥವಾ ಈಗ ಕೆಲವು ಜನಗಳಿಂದ ಕೂಡ ದುಡ್ಡು ಹೊಡಿತಾ ಇರುವಂತದ್ದು ಗೊತ್ತಾಗಲ್ಲ. ಒಳಗೆ ಏನಾದ್ರೂ ಒಂದಿಷ್ಟು ನಡೆಸ್ತಾ ಇರ್ತಾರೆ. ಈಗ ನಾನು ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ದೀನಿ ಅಂತ ಅಂದ್ರೆ ಏನೋ ಒಂದ್ ಮಾಡಿದ್ರೆ ಯಾರ ಕಣ್ಣಿಗೂ ಬೀಳಲ್ಲ. ನಾನು ಏನೋ ಒಂದ್ ಕೆಲಸ ಮಾಡಿ ಆರಾಮಾಗಿ ದುಡ್ಡನ್ನ ಸಂಪಾದಿಸಬಹುದು ಅನ್ನೋದು ಕೂಡ ತಲೆಯಲ್ಲಿ ಯೋಚನೆ ಇರುತ್ತೆ. ಆದ್ರೂ ಕೂಡ ತುಂಬಾ ದಿನ ವರ್ಕೌಟ್ ಆಗಲ್ಲ ಇವ್ ಯಾವ ಪ್ಲಾನ್ ಕೂಡ. ಯಾಕಂದ್ರೆ ನಮ್ಮನ್ನ ಕಾಯೋಕೆ ಎಸಿಬಿ ಅಧಿಕಾರಿಗಳು ಕೂಡ ಇರ್ತಾರೆ. ಸೊ ಅದು ಕೂಡ ನಮ್ಗೆ ಗೊತ್ತಿದ್ರು ಯಾರ ಕಣ್ಣಿಗೂ ಬೀಳಲ್ಲ. ಹೇಗೋ ಒಂದ್ ಕಡೆಯಿಂದ ಸಂಪಾದನೆ ಮಾಡಬಹುದು ಅನ್ನೋದು ಕೂಡ ಆ ಯೋಚನೆ ಆಗಿದ್ರು ಕೂಡ ಒಂದಲ್ಲ ಒಂದಿನ ಎಸಿಬಿ ಅಧಿಕಾರಿಗಳ ಬಲೆಗೆ ಬೀಳಲೇಬೇಕಾಗುತ್ತೆ. ಈಗ ಕಾಣಿಸ್ತಾ ಇದೆ ಅಲ್ಲಿ ಅಧಿಕಾರಿಗಳು ಬಂದು ಎಲ್ಲ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪ್ರತಿ ಅಂದ್ರೆ ಎರಡು ಫಾರ್ಮ್ ಹೌಸ್ಗೂ ಕೂಡ ಅಲ್ಲಿ ಹೋಗಿ ಅಲ್ಲೆಲ್ಲ ಪತ್ರಗಳನ್ನ ಅವರ ಮನೆಯ ದಾಖಲೆಗಳನ್ನ ಎಲ್ಲಾ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.